ಗುತ್ತಿಗೆದಾರರು 40% ಅಷ್ಟು ಕಮಿಷನ್ ಕೇಳ್ತಾ ಇದೆ ಸರ್ಕಾರ ಅಂತ ಆರೋಪವನ್ನ ಮಾಡಿದ್ರು. ಅದಾದ್ಮೇಲೆ ನಿನ್ನೆ ದಿಂಗಾಲೇಶ್ವರ ಶ್ರೀಗಳು ಮಾತನಾಡಿದಂತದ್ದು 30% ಅಷ್ಟು ಕೇಳಲಾಗ್ತಾ ಇದೆ ಅನ್ನುವಂತದ್ದು ದೊಡ್ಡ ಮಟ್ಟದಲ್ಲಿ ಚರ್ಚೆಗೀಡಾಗಿತ್ತು. ಮತ್ತೆ ಪರ್ಸೆಂಟೇಜ್ ಆರೋಪವನ್ನ ಮಾಡಿದ್ದಾರೆ ದಿಂಗಾಲೇಶ್ವರ ಶ್ರೀಗಳು. ಅದು 75 ಲಕ್ಷ ಅನುದಾನಕ್ಕೆ 25 ಲಕ್ಷ ಕಮಿಷನ್ ಕೇಳ್ತಾ ಇದ್ದಾರೆ ಅನ್ನುವಂತ ಬಹುದೊಡ್ಡ ಆರೋಪವನ್ನ ಮಾಡಲಾಗ್ತಾ ಇದೆ. 75 ಲಕ್ಷಕ್ಕೆ 25 ಲಕ್ಷ ಕೇಳ್ತಾವ್ರು ಇವರು. ಗದಗ ಜಿಲ್ಲೆ ಶಿರಹಟ್ಟಿಯಲ್ಲಿ ದಿಂಗಾಲೇಶ್ವರ ಶ್ರೀಗಳು ಹೇಳಿಕೆಯನ್ನ ಕೊಟ್ಟರು. ನಿನ್ನೆ ಮಾತನಾಡಿದಂಥದ್ದು ಕೂಡ ದೊಡ್ಡ ಮಟ್ಟದಲ್ಲಿ ಬಿಜೆಪಿ ಸರ್ಕಾರಕ್ಕೆ ಒಂದು ಸ್ವಲ್ಪ ಮುಜುಗರವನ್ನ ತಂದಿತ್ತು. ಇದೇ ಒಂದು ವಿಚಾರವನ್ನ ಇಟ್ಕೊಂಡು ಕಾಂಗ್ರೆಸ್ ನಾಯಕರೆಲ್ಲರೂ ಕೂಡ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನ ಮಾಡಿದ್ರು. ಈಗ ಮತ್ತೊಮ್ಮೆ ದಿಂಗಾಲೇಶ್ವರ ಶ್ರೀಗಳು ಮಾತನಾಡಿದ್ದಾರೆ. ಲ್ಯಾಂಡ್ ಆರ್ಮಿಯವರು 75 ಲಕ್ಷಕ್ಕೆ 25 ಲಕ್ಷ ಕೇಳ್ತಾ ಇದ್ದಾರೆ, ಇದು ಕಮಿಷನ್ ಅಲ್ವಾ? ಹಾಗಾದ್ರೆ ಅಲ್ಲ ಅಂದ್ರೆ 75 ಲಕ್ಷ ಬಿಡುಗಡೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಸರ್ಕಾರ ಮತ್ತೆ ಸಚಿವರಿಗೆ ಸವಾಲನ್ನು ಹಾಕಿದ್ದಾರೆ ದಿಂಗಾಲೇಶ್ವರ ಶ್ರೀಗಳು. ಕಮಿಷನ್ ತಗೊಂಡೇ ಇಲ್ಲ ಅಂತ ಹೇಳ್ತವರಲ್ಲ, ಲ್ಯಾಂಡ್ ಆರ್ಮಿಯವರು 75 ಲಕ್ಷಕ್ಕೆ 25 ಲಕ್ಷ ಕೇಳ್ತಾ ಇದ್ದಾರೆ, ಇದ್ ಕಮಿಷನ್ ಅಲ್ದಲೆ ಮತ್ತಿನ್ನೇನು ಅಂತ ಪ್ರಶ್ನೆ ಇವರದು. ನಮ್ಮ ಮಠಕ್ಕೆ ಬಂದಿರುವಂತ ಅನುದಾನವನ್ನ ಬಿಡುಗಡೆ ಮಾಡಿಸಿ, ಇಟ್ಕೊಂಡು ಯಾಕೆ ಕುಂತಿದ್ದೀರಾ ಅಂತ ದಿಂಗಾಲೇಶ್ವರ ಶ್ರೀಗಳು ಪ್ರಶ್ನೆಯನ್ನ ಮಾಡಿದ್ದಾರೆ. ಮತ್ತೆ ಪರ್ಸೆಂಟೇಜ್ ಆರೋಪವನ್ನ ಮಾಡಿದ್ದಾರೆ ದಿಂಗಾಲೇಶ್ವರ ಶ್ರೀಗಳು. ಇಲ್ಲಿ ಅಬ್ಸರ್ವ್ ಮಾಡಬೇಕಾಗಿರುವಂಥದ್ದು ಅಂದ್ರೆ ಎಲ್ಲಿ ಯಾವ ಕಡೆ ಹಣವನ್ನ ಇಸ್ಕೊಳ್ಳಾಗಿತ್ತು, ಕಮಿಷನ್ ಅನ್ನ ಇಸ್ಕೊಳ್ಳಾಗಿತ್ತು ಅಂತ ಪ್ರಶ್ನೆ ಮಾಡಿದ್ರು ಕೆಲವು ಬಿಜೆಪಿ ನಾಯಕರು ನಿನ್ನೆ. ಅದನ್ನ ಈಗ ಪರ್ಟಿಕ್ಯುಲರ್ ಆಗಿ ಹೇಳ್ತಾ ಇದ್ದಾರೆ ಲ್ಯಾಂಡ್ ಆರ್ಮಿಯವರು ಅಂತಾನೆ ಪರ್ಟಿಕ್ಯುಲರ್ ಆಗಿ ಹೇಳ್ತಾ ಇದ್ದಾರೆ ದಿಂಗಾಲೇಶ್ವರ ಶ್ರೀಗಳು. ಲ್ಯಾಂಡ್ ಆರ್ಮಿಯವರು 75 ಲಕ್ಷದಲ್ಲಿ 25 ಲಕ್ಷ ಇಸ್ಕೊಂಡಿದ್ರು ಅಂತ ಈಗ ಮಾಡಿಸಿ ತನಿಖೆನ ಹಾಗಾದ್ರೆ. ಯಾಕೆಂದ್ರೆ ದಿಂಗಾಲೇಶ್ವರ ಶ್ರೀಗಳು ಹೇಳ್ತಾ ಇದ್ದಾರಲ್ಲ, ಯಾಕೆಂದ್ರೆ ಮುಖ್ಯಮಂತ್ರಿಗಳು ನಿನ್ನೆ ಹೇಳ್ತಾ ಇದ್ರು ಯಾವ ಡಿಪಾರ್ಟ್ಮೆಂಟು, ಯಾರು ಕೇಳಿದ್ದು, ಎಷ್ಟು ಕೇಳಿದ್ರು, ಎಷ್ಟು ಪರ್ಸೆಂಟೇಜ್ ಅನ್ನುವಂಥದ್ರ ಬಗ್ಗೆ ಬೇಡಿಕೆಯನ್ನ ಇಟ್ಟಿದ್ರು ಅಂತ. ಅದಕ್ಕೆ ಇದು ಉತ್ತರ. ನಾನು ಹೇಳ್ತಾ ಇರೋದು ಪರ್ಸೆಂಟೇಜ್ ಕೊಟ್ಟಿಲ್ಲ, ಬಟ್ ಪರ್ಸೆಂಟೇಜ್ ಕಟ್ ಮಾಡಿಕೊಂಡ ಕೊಡ್ತೀವಿ ಅನ್ನುವಂಥ ಹಠಕ್ಕೆ ಅವ್ರು ಬಿದ್ದಿದ್ದಾರೆ. ಆ ಹಣ ನಮಗಿನ್ನೂ ಕೊಟ್ಟಿಲ್ಲ, ನಮಗೆ 75 ಲಕ್ಷಕ್ಕೆ 75 ಲಕ್ಷ ಕೊಟ್ಟಿಲ್ಲ ಅವರು. ಸರ್ಕಾರದ ನಿಯಮಾವಳಿಗಳಿದ್ರೆ ಹಿಂದೊಂದಿಷ್ಟಿತ್ತು, ಅದೇನೋ ರಾಯಲ್ಟಿ, ಸೇಲ್ ಟ್ಯಾಕ್ಸ್ ಅದೆಲ್ಲ ಕಟ್ ಆಗುತ್ತೆ ಅಂತಿತ್ತು, ಅದ್ರ ಬಗ್ಗೆ ನಮ್ಮ ಆಕ್ಷೇಪಣೆ ಇಲ್ಲ. ಆದರೆ 75 ಲಕ್ಷಕ್ಕೆ 25 ಲಕ್ಷ ಡಿಮಾಂಡನ್ನು ಲ್ಯಾಂಡ್ ಆರ್ಮಿಯವರು, ಗದಗ ಲ್ಯಾಂಡ್ ಆರ್ಮಿಯವರು, ಸಿರಹಟ್ಟಿ ಲ್ಯಾಂಡ್ ಆರ್ಮಿಯವರು ಡಿಮಾಂಡನ್ನು ಇಟ್ಟಿದ್ದಾರೆ. ನಿಮಗೊಂದು ವೇಳೆ ಅದು ಭ್ರಷ್ಟಾಚಾರ ಇಲ್ಲ ಅಂತಂದ್ರೆ 75 ಲಕ್ಷ ರೂಪಾಯಿಗೆ 75 ಲಕ್ಷ ರೂಪಾಯಿ ಬಿಡುಗಡೆ ಮಾಡಿಸಿ ನೋಡೋಣ, ನಮ್ಮ ಮಠಕ್ಕೆ ಎಷ್ಟು ಅನುದಾನ ಬಂದಿದೆ ಆ ಅನುದಾನವನ್ನು ಬೇಗನೆ ರಿಲೀಸ್ ಮಾಡುವಂಥ ಪ್ರಯತ್ನ ಮಾಡಿರಿ. ಯಾಕೆ ಇಟ್ಕೊಂಡು ಕುಂತಿದ್ದೀರಿ ಈ ಪ್ರಶ್ನೆಯನ್ನು ನಾವು ಕೇಳ್ತಾ ಇದ್ದೀವಲ್ಲ. ನಾನು ಹೇಳ್ತಾ ಇರೋದು ಪರ್ಸೆಂಟೇಜ್ ಕೊಟ್ಟಿಲ್ಲ, ಬಟ್ ಪರ್ಸೆಂಟೇಜ್ ಕಟ್ ಮಾಡಿಕೊಂಡ ಕೊಡ್ತೀವಿ ಅನ್ನುವಂಥ ಹಠಕ್ಕೆ ಅವ್ರು ಬಿದ್ದಿದ್ದಾರೆ. ಆ ಹಣ ನಮಗಿನ್ನೂ ಕೊಟ್ಟಿಲ್ಲ, ನಮಗೆ 75 ಲಕ್ಷಕ್ಕೆ 75 ಲಕ್ಷ ಕೊಟ್ಟಿಲ್ಲ ಅವರು. ಸರ್ಕಾರದ ನಿಯಮಾವಳಿಗಳಿದ್ರೆ ಹಿಂದೊಂದಿಷ್ಟಿತ್ತು, ಅದೇನೋ ರಾಯಲ್ಟಿ ಟ್ಯಾಕ್ಸ್ ಅದೆಲ್ಲ ಕಟ್ ಆಗುತ್ತೆ ಅಂತಿತ್ತು, ಅದ್ರ ಬಗ್ಗೆ ನಮ್ಮ ಆಕ್ಷೇಪಣೆ ಇಲ್ಲ. ಆದರೆ 75 ಲಕ್ಷಕ್ಕೆ 25 ಲಕ್ಷ ಡಿಮಾಂಡನ್ನು ಲ್ಯಾಂಡ್ ಆರ್ಮಿಯವರು, ಗದಗ ಲ್ಯಾಂಡ್ ಆರ್ಮಿಯವರು, ಸಿರಹಟ್ಟಿ ಲ್ಯಾಂಡ್ ಆರ್ಮಿಯವರು ಡಿಮಾಂಡನ್ನು ಇಟ್ಟಿದ್ದಾರೆ. ನಿಮಗೊಂದು ವೇಳೆ ಅದು ಭ್ರಷ್ಟಾಚಾರ ಇಲ್ಲ ಅಂತಂದ್ರೆ 75 ಲಕ್ಷ ರೂಪಾಯಿಗೆ 75 ಲಕ್ಷ ರೂಪಾಯಿ ಬಿಡುಗಡೆ ಮಾಡಿಸಿ ನೋಡೋಣ, ನಮ್ಮ ಮಠಕ್ಕೆ ಎಷ್ಟು ಅನುದಾನ ಬಂದಿದೆ ಆ ಅನುದಾನವನ್ನು ಬೇಗನೆ ರಿಲೀಸ್ ಮಾಡುವಂಥ ಪ್ರಯತ್ನ ಮಾಡಿರಿ. ಯಾಕೆ ಇಟ್ಕೊಂಡು ಕುಂತಿದ್ದೀರಿ ಈ ಪ್ರಶ್ನೆಯನ್ನು ನಾವು ಕೇಳ್ತಾ ಇದ್ದೀವಲ್ಲ. ನಾನು ಹೇಳ್ತಾ ಇರೋದು ಪರ್ಸೆಂಟೇಜ್ ಕೊಟ್ಟಿಲ್ಲ, ಬಟ್ ಪರ್ಸೆಂಟೇಜ್ ಕಟ್ ಮಾಡಿಕೊಂಡ ಕೊಡ್ತೀವಿ ಅನ್ನುವಂಥ ಹಠಕ್ಕೆ ಅವ್ರು ಬಿದ್ದಿದ್ದಾರೆ.